ಪಿರಿಯಾಪಟ್ಟಣ ನಗರದ ಶಕ್ತಿದೇವತೆ ಇತಿಹಾಸ ಪ್ರಸಿದ್ಧ ಶ್ರೀ ಮಸಣಿಕಮ್ಮನವರ ಬ್ರಹ್ಮರಥೋತ್ಸವ ಸಾವಿರಾರು ಭಕ್ತಾದಿಗಳ ಜಯಘೋಷದ ನಡುವೆ ಗುರುವಾರ ಮಧ್ಯಾಹ್ನ 12 ಗಂಟೆ ಸಮಯದಲ್ಲಿ ವಿಜೃಂಭಣೆಯಿಂದ ಜರುಗಿತು. ಬ್ರಹ್ಮರಥೋತ್ಸವದ ಅಂಗವಾಗಿ ಗುರುವಾರ ಬೆಳಗ್ಗಿನಿಂದಲೇ ಶ್ರೀ ಮಸಣಿಕಮ್ಮನವರ ದೇವಾಲಯದಲ್ಲಿ ಪ್ರಧಾನ ಅರ್ಚಕರಾದ ಸ್ವರ್ಣರಾಜ್ ಹಾಗೂ ಹರೀಶ್ರವರ ನೇತೃತ್ವದಲ್ಲಿ ಹಲವು ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳು ಜರುಗಿ 11:30 ಸಮಯದಲ್ಲಿ ಶ್ರೀ ಮಸಣಿಕಮ್ಮನವರ ಉತ್ಸವ ಮೂರ್ತಿಯನ್ನು ದೇವಾಲಯದಿಂದ ಹೊರತಂದು ವಿಶೇಷ ಹೂ ಹಾಗೂ ಹಣ್ಣುಗಳಿಂದ ಅಲಂಕೃತಗೊಂಡಿದ್ದ ರಥದಲ್ಲಿ ಪ್ರತಿಷ್ಠಾಪಿಸಿ ಮಹಾಮಂಗಳಾರತಿ ನೆರವೇರಿಸಿದ ಬಳಿಕ ಸ್ಥಳದಲ್ಲಿ ಹಾಜರಿದ್ದ ಸಾವಿರಾರು ಸಂಖ್ಯೆ ಭಕ್ತಾದಿಗಳು ಅಮ್ಮನವರ ಜಯಘೋಷ ನಡುವೆ ರಥವನ್ನು ಬಿಎಂ ಮುಖ್ಯ ರಸ್ತೆಯವರೆಗೆ ಎಳೆದು ತಂದು ನಿಲ್ಲಿಸಿದರು. ಈ ವೇಳೆ ರಥಕ್ಕೆ ಭಕ್ತರು ಹಣ್ಣು ಜವನ ಎಸೆದು ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥಿಸಿದರು. ಬ್ರಹ್ಮರಥೋತ್ಸವಕ್ಕೆ ಆಗಮಿಸಿದ್ದ ಸಾವಿರಾರು ಸಂಖ್ಯೆ ಭಕ್ತಾದಿಗಳಿಗೆ ಪಟ್ಟಣದ ವಿವಿಧ ಸಂಘ ಸಂಸ್ಥೆಗಳು ಹಾಗೂ ವರ್ತಕರು ಪ್ರಸಾದ ವಿತರಿಸಿದರು. ಸಂಚಾರ ದಟ್ಟಣೆ ಉಂಟಾಗದಂತೆ ಪಿರಿಯಾಪಟ್ಟಣ ಪೊಲೀಸರು ಬೆಟ್ಟದಪುರ ಸರ್ಕಲ್ ಬಳಿಯಿಂದ ಉಪ್ಪಾರಗೇರಿಯವರೆಗೆ ಏಕಮುಖ ಸಂಚಾರಕ್ಕೆ ಅನುವು ಮಾಡಿ ರಥ ನಿಲ್ಲಿಸಿದ ಮತ್ತೊಂದು ರಸ್ತೆಯಲ್ಲಿ ವಾಹನಗಳ ಸಂಚಾರ ನಿರ್ಬಂಧಿಸಿ ಬೇರೆ ಮಾರ್ಗವಾಗಿ ಸಂಚರಿಸಲು ಅನುವು ಮಾಡಿಕೊಟ್ಟರು. ಸಚಿವರಾದ ಕೆ ವೆಂಕಟೇಶ್ರವರ ಪುತ್ರ ಆಶ್ರಯ ಸಮಿತಿ ಅಧ್ಯಕ್ಷ ನಿತಿನ್ ವೆಂಕಟೇಶ್ರವರು ರಥೋತ್ಸವ ಸಂದರ್ಭ ಹಾಜರಿದ್ದು ಭಕ್ತಾದಿಗಳಿಗೆ ಅನ್ನಸಂತರ್ಪಣೆ ನೆರವೇರಿಸಿ ಜಾತ್ರಾ ಮಹೋತ್ಸವದ ಶುಭ ಕೋರಿದರು. ಮಾರ್ಚ್ನಲ್ಲಿ ಅನ್ನಂಬಡೆ ಹೋಮ ಮತ್ತು ಮಸ್ತಿಕಮ್ಮ ಜಾತ್ರೆ ಕ್ರೀಡಾಕೂಟದಲ್ಲಿ ನೆರವೇರುತ್ತೆ. ಅದೇ ರೀತಿ ಈ ವರ್ಷ ಕೂಡ ಅನ್ನಂಬಡೆ ಹೋಮ ಜಾತ್ರೆ ಮೊನ್ನೆ 12ನೇ ತಾರೀಕು ಭಾಳ ವಿಜೃಂಭಣೆಯಿಂದ ಬರಬೇಕು. ಈಗ ಇವತ್ತು ಮಸ್ತಿಕಮ್ಮ ಜಾತ್ರೆ ಕೂಡ ಭಾಳ ವಿಜೃಂಭಣೆ ಅಂತ ಸಾಕಷ್ಟು ಭಕ್ತರು ತಾಲೂಕಾದ್ಯಂತ ಕ್ರೀಡಾಕೂಟ ಆಗಮಿಸಿದ್ದಾರೆ. ತಾಯಿ ದರ್ಶನ ಮಾಡಿಕೊಂಡು ತಾಯಿಯಲ್ಲಿ ಅವರ ಬೇಡಿಕೆ ತಾಯಿ ಮಸ್ತಿಕಮ್ಮ ಅವರು ಏನೇ ಬೇಡಿಕೆ ಈಡೇರಿಸಿ ಇಡೀ ತಾಲೂಕಿನ ರೈತ ಬಂಧುಗಳಿಗೆ ಆಯ್ದಾರು ಯಶಸ್ವಿ. ಹಾಗೆ ನಾವು ಪ್ರತಿ ಕಳೆದ 5 ವರ್ಷದಿಂದ ಪ್ರತಿ ವರ್ಷ ಜಾತ್ರೆಯಲ್ಲಿ ಪ್ರಸಾದ ವಿನಿಯೋಗ ಕಾರ್ಯಕ್ರಮ ಹಾಕಿಕೊಂಡಿದ್ದೀವಿ. ಈ ವರ್ಷ ಕೂಡ ಅದೇ ರೀತಿಯ ಬಹಳ ಯಶಸ್ವಿಯಾಗಿ ನಡೀತಾ ಇದೆ. ನಮ್ಮ ಪಕ್ಷದ ಕಾರ್ಯಕರ್ತರು ಎಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲರಿಗಾಗಿ ಈ ಪ್ರಸಾದ ವಿನಿಯೋಗ ಕಾರ್ಯಕ್ರಮ ನೆರವೇರಿಸ್ತಾ ಇದ್ದೀವಿ ಅಂತ ಹೇಳಿ. ಈ ವೇಳೆ ಮಾಜಿ ಶಾಸಕರಾದ ಕೆ ಮಹದೇವ್, ವಿಧಾನ ಪರಿಷತ್ ಸದಸ್ಯರಾದ ಎಚ್ ವಿಶ್ವನಾಥ್, ಮೈಮೂಲ್ ಅಧ್ಯಕ್ಷರಾದ ಪಿಎಂ ಪ್ರಸನ್ನ ರಥೋತ್ಸವ ಸಂದರ್ಭ ಹಾಜರಿದ್ದು ದೇವರ ದರ್ಶನ ಪಡೆದರು.